ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಯುಗಾದಿ ಹಬ್ಬದ ಫಲಗಳೇನು ನಕ್ಷತ್ರಾನುಸಾರ ಅಂತ ತಿಳ್ಕೊಳ್ಳೋಣ ಇಪ್ಪತ್ತೇಳು ನಕ್ಷತ್ರಗಳಿಗೆ ಈ ಯುಗಾದಿ ಹಬ್ಬ ಶ್ರೀ ಶುಭಕೃತ ನಾಮ ಸಂವತ್ಸರವು ಯಾವ ರೀತಿಯ ಫಲಾನುಫಲಗಳನ್ನು ಸೂಚಿಸ್ತಾ ಇದೆ ಅನ್ನುವಂತಹ ವಿವರವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಸರಣಿ ವಿಡಿಯೋ ಕಾರ್ಯಕ್ರಮದಲ್ಲಿ ಸೊ ಹಾಗಾಗಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ನ ಮುಖಾಂತರ ಬಂದು ತಲುಪತ್ತೆ ಅದರಿಂದ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಈ ಯುಗಾದಿ ಹಬ್ಬ ಹೊಸ ವರ್ಷ ನಮಗೆಲ್ಲ ಹೊಸ ವರ್ಷ ಹೊಸ ಹರುಷಗಳನ್ನು ನಿಮ್ಮ ಜೀವನದಲ್ಲಿ ತರಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲ ನಕ್ಷತ್ರಗಳಿಗೂ ಇಪ್ಪತ್ತೇಳು ನಕ್ಷತ್ರಗಳಿಗೂ ಸಹ ಯಾವ ರೀತಿಯಾಗಿ ಯುಗಾದಿ ಹಬ್ಬ ಫಲಾನುಫಲಗಳನ್ನು ಸೂಚಿಸುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ನಕ್ಷತ್ರ ಪುಂಜದ ಒಂದು ಮೊದಲನೇ ನಕ್ಷತ್ರ ಅಂತ ಹೇಳ್ಬೋದು ಒಂದು ನಕ್ಷತ್ರ ಅಂದರೆ ಒಂದೇ ನಕ್ಷತ್ರ ಇರೋದಿಲ್ಲ ಅದೊಂದು ಹಲವಾರು ನಕ್ಷತ್ರಗಳ ಸಮೂಹವಾಗಿರುತ್ತೆ ಆ ಹಲವಾರು ನಕ್ಷತ್ರಗಳ ಸಮೂಹದಲ್ಲಿ ಬರ್ತಕ್ಕಂತಹ ಅಶ್ವಿನಿ ನಕ್ಷತ್ರದ ಯುಗಾದಿ ಫಲಗಳೇನು ಶ್ರೀ ಶುಭಕೃತ ನಾಮ ಸಂವತ್ಸರದಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಯಾವ ರೀತಿಯ ಫಲಾನುಫಲಗಳಿದೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರ ಮೇಷರಾಶಿಗೆ ಬರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪಾದಗಳು ಸಹ ರಾಶಿಯಲ್ಲಿಯೇ ಸ್ಥಿತವಾಗುವಂತಹದ್ದು ಸೊ ಹಾಗಾಗಿ ಇದು ಪೂರ್ಣ ನಕ್ಷತ್ರ ಇದು ಮೇಷರಾಶಿಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ಅಶ್ವಿನಿ ನಕ್ಷತ್ರದವರಿಗೆ ವರ್ಷದ ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಕ್ಕೆ ಅನಾರೋಗ್ಯದ ತೊಂದರೆಗಳು ಕಾಡತ್ವೆ ಅಂದರೆ ಸ್ವಲ್ಪ ಕಣ್ಣಿನ ದೃಷ್ಟಿದೋಷ ಇದ್ದಂಥವರಿಗೆ ದೃಷ್ಟಿದೋಷ ಕಾಡ್ತಕ್ಕಂತಹದ್ದು ಬೆನ್ನೆಲುಬಿನ ಸಮಸ್ಯೆಗಳು ಇದ್ದಂಥವರಿಗೆ ಆ ಸ್ಪೈನಲ್ ಕಾರ್ಡ್ ಸಮಸ್ಯೆಗಳು ಬೋನ್ ಮ್ಯಾರೋ ಸಮಸ್ಯೆಗಳು ಜಾಸ್ತಿ ಕಾಡುವಂತಹದ್ದು ಆ ರೀತಿಯಾಗತ್ತೆ ಆದರೆ ಜೂನ್ ಮತ್ತು ಜುಲೈನಲ್ಲಿ ಯಾರಾದರೂ ಸಂತಾನಾಪೇಕ್ಷಿಗಳಿದ್ದರೆ ಖಂಡಿತವಾಗಿಯೂ ಸಂತಾನದ ಅಪೇಕ್ಷೆ ಉಳ್ಳಂತಹವರು ಆ ಒಂದು ಸಂದರ್ಭದಲ್ಲಿ ಕೃಷಿಯನ್ನು ಕೈಗೊಂಡದ್ದೇ ಆದರೆ ಫಲ ತುಂಬ ಚೆನ್ನಾಗಿ ಸಿಗ್ತಕ್ಕಂಥದ್ದು ಸಂತಾನದ ಬಗ್ಗೆ ಒಂದು ಒಳ್ಳೆ ರೀತಿಯಾಗಿರುವಂತಹ ಒಂದು ಶುಭ ಸೂಚನೆಯನ್ನು ಅಶ್ವಿನಿ ನಕ್ಷತ್ರದವರು ಈ ಒಂದು ವರ್ಷದಲ್ಲಿ ನೀವು ಕಾಣ್ತೀರಿ ಜೊತೆಗೆ ಸೆಪ್ಟೆಂಬರ್ನ ನಂತರದಲ್ಲಿ ಆರೋಗ್ಯ ಇನ್ನಷ್ಟು ವೃದ್ಧಿಯಾಗುವಂಥದ್ದು ಅನಾರೋಗ್ಯದಿಂದೆಲ್ಲ ನಿವೃತ್ತಿ ಸಿಗುತ್ತೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿರ್ತಕ್ಕಂತಹ ಜೀವನವನ್ನು ಅಶ್ವಿನಿ ನಕ್ಷತ್ರದವರು ನೋಡ್ತೀರಿ ಪ್ರಾರಂಭದ ಹಂತದಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆಗಳು ಇರುವಂತಹದ್ದು ಆದರೆ ಅದಾದ ನಂತರ ಪ್ರತಿಯೊಂದು ನೋಡ್ಕೊಳ್ತಾ ಹೋಗ್ತಾ ಇದ್ದ ಹಾಗೆಯೇ ನಿಮಗೆ ಎಲ್ಲ ರೀತಿಯಲ್ಲೂ ಸಹ ಅನುಕೂಲವಾಗುವಂತಹದ್ದು ಎಲ್ಲ ರೀತಿಯಲ್ಲೂ ಸಹ ಸಕ್ಸಸ್ ಸಿಗ್ತಕ್ಕಂತಹದ್ದು ಅಶ್ವಿನಿ ನಕ್ಷತ್ರದವರಿಗೆ ಇರುವಂತಹದ್ದು ಯಾರಾದರೂ ಬೇರೆ ಬೇರೆ ದೇಶಗಳಿಗೆ ಅಥವಾ ಬೇರೆ ಬೇರೆ ದೇಶಗಳಿಂದ ವ್ಯಾಪಾರ ಒಪ್ಪಂದಗಳನ್ನೇನಾದರೂ ಮಾಡಿಕೊಂಡಿದ್ದರೆ ತುಂಬ ಚೆನ್ನಾಗಿರುವಂತಹ ಲಾಭಗಳನ್ನೆಲ್ಲ ನೋಡ್ತೀರಿ ಕುಟುಂಬದಲ್ಲಿ ಸಂತಸದ ವಾತಾವರಣ ಒಂದು ಶುಭ ಕಾರ್ಯಗಳೆಲ್ಲ ಅಶ್ವಿನಿ ನಕ್ಷತ್ರದ ರಾಶಿಯವರ ಅಶ್ವಿನಿ ನಕ್ಷತ್ರ ಇರತಕ್ಕಂಥವರ ಮನೆಯಲ್ಲಿ ನಡೆಯತಕ್ಕಂಥದ್ದು ಸೊ ಹಾಗಾಗಿ ವಿದೇಶದ ಪ್ರಯಾಣ ಸಾಧ್ಯತೆಯೂ ಸಹ ನಿಮಗೆ ಇರೋದ್ರಿಂದ ತುಂಬ ಚೆನ್ನಾಗಿದೆ ಮೇಷರಾಶಿ ಅಶ್ವಿನಿ ನಕ್ಷತ್ರದವರ ಈ ವರ್ಷದ ಫಲಾನುಫಲಗಳು ಒಟ್ನಲ್ಲಿ ಎಂಬತ್ತು ಭಾಗ ಶುಭವಿದೆ ಇನ್ನು ಇಪ್ಪತ್ತು ಭಾಗ ಮಾತ್ರ ಅಶುಭ ಅದು ತಾತ್ಕಾಲಿಕವಾಗಿರ್ತಕ್ಕಂಥದ್ದು ಅದಾಗದೆಯೇ ಸರಿ ಹೋಗ್ತದೆ ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಶ್ವಿನಿ ನಕ್ಷತ್ರ ಯಾವುದೇ ರೀತಿಯಲ್ಲೂ ಸಹ ಯಾವುದೇ ಪಾದದಲ್ಲಿ ಹುಟ್ಟಿರಿ ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿದೆ ಆದರೆ ಮತ್ತೊಂದು ಕಿವಿ ಮಾತೇನಪ್ಪ ಜಾತಕದಲ್ಲಿಯೂ ಸಹ ಶುಭ ದಶಾ ಶುಭ ಭುಕ್ತಿ ನಡೀತಿದ್ರೆ ಸಂಪೂರ್ಣವಾದಂಥ ಶುಭದ ವಾತಾವರಣವೇ ಅದು ಬಿಟ್ಟು ಜಾತಕದಲ್ಲಿ ಕೆಟ್ಟ ಸಮಯ ನಡೀತಾ ಇತ್ತು ಅಂತ ಹೇಳಿದ್ರೆ ನಿಮಗೆ ಫಲಾನುಫಲಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಆಗುತ್ತೆ ಹುಷಾರಾಗಿರೋದು ಒಳ್ಳೆಯದು ಯಾವುದೇ ಕಾರಣಕ್ಕೂ ಜೀವನವನ್ನು ಸರಳ ಮತ್ತು ಸುಗಮ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಕೈನಲ್ಲಿರುವಂಥದ್ದು ಇಲ್ಲ ಅಂದ್ಕೊಂಡು ಆಲೋಚನೆ ಮಾಡೋದಕ್ಕಿಂತ ಇರೋದನ್ನು ಸರಿ ಮಾಡಿಕೊಂಡು ಜೀವನ ಸಾಗಿಸೋದು ಉತ್ತಮ ಅಂತ ಹೇಳ್ತಾ ಅಶ್ವಿನಿ ನಕ್ಷತ್ರ ಶ್ರೀ ಶುಭಕೃತ ನಾಮ ಸಂವತ್ಸರದ ಫಲಗಳು ಇದಾಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು